ಕುವೆಂಪು ಹುಟ್ಟಿ ಬೆಳೆದ ಊರು ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸಂದೇಶವನ್ನ ಜಗತ್ತಿಗೆ ಸಾರಿದ ನೆಲ ಆದರೆ ಅದೇ ನೆಲ ಇಂದು ಕೋಮು ಸಂಘರ್ಷದ ನೆಲೆಯಾಗಿದೆ ಮಲೆನಾಡು ಶಿವಮೊಗ್ಗದಲ್ಲಿ ಅಕ್ಷರಶಃ ಶಾಂತಿ ಕದಡಿದ್ದು ಕ್ಷಣ ಕ್ಷಣಕ್ಕೂ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಂತಿ ಸಂದೇಶ ಸಾರಿದ ನೆಲ ಕೊತ ಕೊತ ಪ್ರೇಮ್ ಸಿಂಗ್ಗೆ ಜೂರಿ ಇರದವರು ಅಂದ चूरी इरदा आरोपी कालिगे गुंडेटो निन्ने गलाटे बलिका चाकु चुचिदा आरोपिगळु स्थळदिंदा परारियागिदरु बलिका अखाडक्किळिदिद्दा दोड्डपेटे पोलीसरु निन्ने रात्रिये इब्बरन्न वशक्के पडेदिदरु उळिद आरोपिगळ बग्गे माहिति पडेद पोलीसरिगे शिवमोग्गद पालक प्यालेस् हिंभागदल्लि आरोपिगळु अडगिकोळ्ळुत्तिरो सुळिवु सिक्कितु ಸ್ಥಳಕ್ಕೆ ತೆರಳಿದ್ದ ಪೊಲೀಸರ ಮೇಲೆ ಆರೋಪಿ ಜಬೀಉಲ್ಲಾ ಎಂಬಾತ ಚಾಕು ತೋರಿಸಿ ಹಲ್ಲೆಗೆ ಮುಂದಾಗಿದ್ದಂತೆ ಈ ವೇಳೆ ವಿನೋಬನಗರ ಠಾಣೆ ಪಿಎಸ್ಐ ಮಂಜುನಾಥ್ ಕುರಿ ಆರೋಪಿ ಜಬೀಉಲ್ಲಾನ ಕಾಲಿಗೆ ಶೂಟ್ ಮಾಡಿ ಬಳಿಕ ವಶಕ್ಕೆ ಪಡೆದಿದ್ದಾರೆ ಪ್ರೇಮ್ ಸಿಂಗ್ ಪ್ರಕರಣದಲ್ಲಿ ಎಲ್ಲಾ ನಾಲ್ಕು ಜನ ಆರೋಪಿ ದಸ್ಕಿರಾಗಿದ್ದಾರೆ ಮತ್ತೆ ಅವನಿಗೆ ದಸ್ಕಿರ್ ಮಾಡಲಿಕ್ಕೆ ಬಂದಾಗ ವಿನೋಬನಗರ್ ಪಿಎಸ್ಐ ಮಂಜುನಾಥ್ ಕುರಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಅವನು ಚಾಕುವಿಂದ ಯತ್ನ ಪಡೆದಿದ್ದಾನೆ ಅದಕ್ಕಾಗಿ ಆತ್ಮರಕ್ಷೆಗಾಗಿ ಮಂಜುನಾಥ್ ಕುರಿ ಅವರು ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಮತ್ತೆ ಅವರಿಗೆ ವಶಕ್ಕೆ ಅವರಿಗೆ ನಾವು ತಗೊಂಡಿದ್ದೀವಿ ಆ ನಂತರ ನಾಲ್ಕನೇ ಆರೋಪಿ ನದೀಮ್ ಅವನು ಕೂಡ ಈಗ ದಸ್ಗಿರಾಗಿದ್ದಾನೆ ಸೊ ನದೀಮ್ ಮೇಲೆ ಒಂದು ಹಳೆ ಕೇಸ್ ಕೂಡ ಇವೆ ಮತ್ತೆ ಈ ಜಬೀವುಲ್ಲಾ ಇದ್ದಾನೆ ಅವನೇ ಪ್ರೇಮ್ ಸಿಂಗ್ ಮೇಲೆ ಅಟ್ಯಾಕ್ ಮಾಡುವವನು ಅವನೇ ಇದ್ದಾನೆ ಸೊ ಈ ಪ್ರಕಾರ ಈಗ ಎಲ್ಲ ನಾಲ್ಕು ಜನ ಆರೋಪಿನಿದ್ದಾರೆ ಅವರು ದಸ್ಗಿರ್ ಮಾಡಲಾಗಿದೆ ಹಣೆಗೆ ತಿಲಕ ಇಟ್ಟಿದ್ದಕ್ಕೆ ಪ್ರೇಮ್ ಸಿಂಗ್ಗೆ ಚಾಕು ಇರಿತ ವಿಚಾರಣೆ ವೇಳೆ ಭಯಾನಕ ಮಾಹಿತಿ ಬಯಲು ಇನ್ನು ಪ್ರೇಮ್ ಸಿಂಗ್ ಮೇಲೆ ಹಲ್ಲೆ ಆಗಿದ್ಯಾಕೆ ಅನ್ನೋದರ ಬಗ್ಗೆ ನಾಲ್ವರು ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಈ ಬಗ್ಗೆ ಪ್ರೇಮ್ ಸಿಂಗ್ ಸಂಬಂಧಿಕರು ಕೂಡ ಆರೋಪಿಸಿದ್ದಾರೆ ಗ್ಲಟಾಕೋಸ್ಕರ ಅವರು ಎಲ್ಲರಿಗೂ ಬಿಜಾರವರು ಅಂಗಡಿ ಎಲ್ಲ ಬಂದ್ ಮಾಡಿದೆ ಅಂಗಡಿಯಿಂದ ಬಂದ್ ಮಾಡಿಬಿಡಿ ಅಂಗಡಿ ಬಂದ್ ಮಾಡ್ಕೊಂಡು ಮನೆಗೆ ಬರ್ತಾ ಇತ್ತು ಮನೆಗೆ ಬಂದು ತಿಲ್ಕ ಹಚ್ಚಿದ್ದಾನ ಅವನು ಅದಕ್ಕೋಸ್ಕರ ಅವ್ರಿಗೆ ಟಾರ್ಗೆಟ್ ಮಾಡಿರೋದು ಇವನು ಸಣ್ಣ ಹುಡುಗ 20 ವರ್ಷ ವಯಸ್ಸಿದೆ ಅಟ್ಯಾಕ್ ಮಾಡಿದ್ದಾರೆ ಹಿಂದೂ ಮೇಲೆ ಅಟ್ಯಾಕ್ ಮಾಡಿರೋದು ಹಿಂದೂ ಹಿಂದೂ ಏನು ರೀಸನ್ ಇಲ್ಲ ಅಟ್ಯಾಕ್ ಮಾಡಿದರೆ ಏನಿಲ್ಲ ಅವನು ಬಂದ ತಕ್ಷಣ ಸೀದೆ ಸಾಕು ಹೊಡೆದಿದೆ ಅಷ್ಟೇ ಅವ್ರು ಮಾತಾಡಿ ಗೀತಾಡಿ ಏನಿಲ್ಲ ಅವನು ತೆಲುಗು ನೋಡಿದ ತಕ್ಷಣ ಸೀದಾ ಸಾಕು ಹಾಕಿದ್ದಾನೆ ಅವನು ಬೂದಿ ಮುಚ್ಚಿದ ಕೆಂಡದಂತಿದೆ ಮಲೆನಾಡು ಭದ್ರಾವತಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ಇನ್ನು ಶಿವಮೊಗ್ಗ ಈಗಾಗಲೇ ಕೊತ ಕೊತ ಕುದಿಯುತ್ತಿದ್ದು ಇದೇ ವೇಳೆ ಭದ್ರಾವತಿ ನಗರದಲ್ಲೂ ನಿಷೇಧಾಜ್ಞೆ ನಡುವೆಯೂ ಗಲಾಟೆ ಆಗಿದೆ ಭದ್ರಾವತಿಯ ಓಲ್ಡ್ ಟೌನ್ನಲ್ಲಿ ಬಜರಂಗ ದಳದ ಕಾರ್ಯಕರ್ತ ಸುನೀಲ್ ಎಂಬಾತನ ಮೇಲೆ ಮುಬಾರಕ್ ಎಂಬಾತ ಹಲ್ಲೆ ಮಾಡಿದ್ದಾನೆ ಘಟನೆ ಬಳಿಕ ಭದ್ರಾವತಿಯಲ್ಲಿ ಅಘೋಷಿತ ಬಂದ್ ರೀತಿಯ ವಾತಾವರಣ ನಿರ್ಮಾಣವಾಗಿದೆ ಶಿವಮೊಗ್ಗ ಭದ್ರಾವತಿಯಲ್ಲಿ ಆಗಸ್ಟ್ 18ರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು ಎಡಿಜಿಪಿ ಅಲೋಕ್ ಕುಮಾರ್ ರೌಂಡ್ಸ್ ಹೊಡೆಯುತ್ತಿದ್ದಾರೆ ಅಲ್ಲದೆ ಮೂರು ದಿನ ಬೈಕ್ನಲ್ಲಿ ಹಿಂಬದಿ ಸವಾರರಿಗೆ ಸಂಚಾರ ನಿರ್ಬಂಧಿಸಿದ್ದು ಶಾಲಾ ಕಾಲೇಜುಗಳ ಪರೀಕ್ಷೆಗಳು ಮುಂದೂಡಲಾಗಿದೆ ಕಾನೂನು ಪ್ರಕಾರ ಏನು ತನಿಖೆ ಮಾಡಬೇಕು ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡೋದಕ್ಕೆ ಆದ ಕ್ಷಣದಿಂದ ಆದೇಶ ಕೊಟ್ಟಿದ್ದೀನಿ ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಬಿಗಿಯಾಗಿದ್ದಂಥ ಕ್ರಮ ತಗೊಂಡಿದ್ದಾರೆ ಮಂಗಳೂರಿನಲ್ಲಿ ಕೂಡ ಅಡ್ಡಿಪಡಿಸಿದ್ದಾರೆ ಸಾವರ್ಕರ್ ಫೋಟೋ ಇಟ್ಟಿದ್ದೀರಿ ಅಂತೇಳಿ ಹೇಳಿ ಸಾವರ್ಕರ್ ಯಾರು ಅಂತೇಳಿ ಹೇಳಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಮಕ್ಕಳಿಗೆ ಯಾರು ಅವಮಾನ ಮಾಡಿದ್ರು ಅವ್ರನ್ನ ಬಿಡೋದಿಲ್ಲ ಒಟ್ಟಾರೆ ಕಳೆದೊಂದು ತಿಂಗಳಿನಿಂದ ಶಾಂತಿಯಾಗಿದ್ದ ಮಲೆನಾಡಿನಲ್ಲಿ ಕಿಡಿಗೇಡಿಗಳು ಮತ್ತೆ ಬಾಲ ಬಿಚ್ಚಿದ್ದು ಸರ್ಕಾರ ಶಾಂತಿ ಮರುಸ್ಥಾಪನೆ ಮಾಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ